ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಪೋರ್ಟಲ್ ಕಡೆಯಿಂದ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ ಅದನ್ನು ನಾನು ತಿಳಿಸಿಕೊಡ್ತೀನಿ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗೋದು ವಿಡಿಯೋ ಇಷ್ಟ ಲೈಕ್ ನೋಡ್ಬೋದು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಎಲ್ಲ ಕಡೆ ಇಲಾಖೆ ಬೆಂಗಳೂರು ಇಲ್ಲಿಂದ ಒಂದು ಅಧಿಕೃತವಾಗಿ ಸುತ್ತೋಲೆ ಕೂಡ ಹೊರಡಿಸಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಗೆ ಆಹ್ವಾನ ಮಾಡಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಅದೇ ರೀತಿ ರಕ್ಷಣಾ ದಳ ಸಿಬ್ಬಂದಿ ಮಕ್ಕಳಿಗೆ ಅದೇ ರೀತಿ ಆಶ್ರಿತರಿಗೆ ವಿದ್ಯಾರ್ಥಿ ವೇತನ ಕೂಡ ಅರ್ಜಿ ಆಹ್ವಾನ ಮಾಡಿದ್ದೀವಿ ಅದ್ರ ಬಗ್ಗೆ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ ವಿಡಿಯೋನ ಫುಲ್ ನೋಡಬೇಕಾಗುತ್ತೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ

ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಬರುವ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ ಡಿಪ್ಲೊಮೊ ಕೋರ್ಸ್ಗಳಿಗೆ ಅದೇ ರೀತಿ ಸಿ ಇ ಟಿ ಮತ್ತು ಕಮೆಂಟ್ಗೆ ಮೂಲಕ ಸರ್ಕಾರಿ ಅದೇ ರೀತಿ ಅನುದಾನ ಅನುದಾನ ರಹಿತ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನೀವು ಬಿ ಇ ಅಥವಾ ಬಿ ಟೆಕ್ ಅದೇ ರೀತಿ ಬಿ ಎ ಆರ್ ಕೆ ಅದೇ ರೀತಿ ಪಿ ಜಿ ಸಿ ಟಿ ಮುಖಾಂತರ ಎಮ್ ಇ ಎಮ್ ಟೆಕ್ ಅದೇ ರೀತಿ ನಾನಾ ಕೋರ್ಸ್ಗಳಿಗೆ ನೀವು ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳು ಅವರ ಆದಾಯ ಬಂದ್ಬಿಟ್ಟು ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷದ ಒಳಗಿರೋ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಯನ್ನು ಕೂಡ ಮಾಡಿದ್ದಾರೆ ನೀವು ಕೂಡ ಎಸ್ ಎಸ್ ಬಿ ಬೋರ್ಡಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ರಕ್ಷಣಾ ದಳ ಸಿಬ್ಬಂದಿಗೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಕೂಡ ಅರ್ಜಿ ಹವನ್ನ ಮಾಡಿದ್ದಾರೆ ಅವರು ಕೂಡ ಸಿಬ್ಬಂದಿ ಸಿಬ್ಬಂದಿ ಮಕ್ಕಳು ಸಿಬ್ಬಂದಿ ಮಕ್ಕಳುಗಳು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮೇನಾಗಿ ಏನು ನೋಟಿಫೈ ಮಾಡಿದ್ದಾರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೀವು ಸಿಟಿ ಮಕ್ಕಳಂತ ಸಿ ರಿಜಿಸ್ಟ್ರೇಷನ್ ನೀಟ್ ಅದರ ನೀಟು ಅದೇ ರೀತಿ ನಿಮ್ಮದು ಕಮಾಂಡ್ಗೆ ಹೋದರೆ ಕಮಾಂಡ್ಗೆ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಕಡ್ಡಾಯವಾಗಿ ನಮೂದನೆ ಮಾಡಬೇಕು ಅಂತ ಮಿಷನ್ ಮಾಡಿದ್ದಾರೆ ಯಾವುದೇ ಕ್ರೂ ಮಿಸ್ ಮಾಡೋಂಗಿಲ್ಲ ಅಂತ ಮಿಷನ್ ಮಾಡಿದ್ದಾರೆ ಎರಡನೇದಾಗಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮಗೆ ತಹಶೀಲ್ದಾರ್ ಹತ್ರ ನಮೂದನೆ ಮಾಡಿರೋ ನಿಮಗೆ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ಇತ್ತೀಚಿನ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅದು ಎಕ್ಸ್ಪೈರ್ ಆಗಿರಬಾರ್ದು ಅದರಲ್ಲಿ ನಿಮಗೆ ನಿಮ್ಮ ವಾರ್ಷಿಕ ಆದಾಯ ಪ್ರಮಾಣಪತ್ರ ಇರಬೇಕಾಗುತ್ತೆ ಅದನ್ನು ಕೂಡ ಕಡ್ಡಾಯವಾಗಿ ನೀವು ನಮೂದನೆ ಮಾಡಬೇಕು ಅಂತ ಹೇಳಿದ್ದಾರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವಿದ್ಯಾರ್ಥಿ ಹಾಗೂ ತಂದೆ ತಾಯಿ ಪೋಷಕರ ತಂದೆ ತಾಯಿ ಮರಣ ಹೊಂದಿದ ಸಮಯದಲ್ಲಿ ಹೆಸರು ಕೂಡ ನಮೂದನೆ ಆಗಿರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಪ್ರೆಸೆಂಟ್ ಬಂದ್ಬಿಟ್ಟು ನಿಮ್ಮ ತಹಶೀಲ್ದಾರ್ ಹತ್ರ ಪಡೆದ ಜಾತಿ ಮತ್ತು ಪ್ರಮಾಣ ಪತ್ರ ಇರಬೇಕು ಅದರಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಇತ್ತೀಚೆ ಆಗಬೇಕಾಗುತ್ತೆ ಅದರಲ್ಲಿ ನಿಮಗೆ ಅದರಲ್ಲಿ ನಿಮಗೆ ನೀಟಾಗಿ ನಿಮ್ಮ ಆದಾಯ ಮೆನ್ಷನ್ ಮಾಡಿರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಶೋ ಮಾಡುತ್ತೆ ಇನ್ ಕೇಸ್ ಅದು ತಗೊಳ್ಳಿಲ್ಲ ಅಂದರೆ ನಿಮ್ಮದು ಏನಾದರೂ ಪ್ರಾರಂಭ ಆಗಿದೆ ಅಂತ ಅರ್ಥ ಆಗ ನಿಮಗೆ ನೋಟಿಫೈ ಆಗುತ್ತೆ ಈಸಿಯಾಗಿ ಅಂತ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ನಿಮಗೆ ಇದು ಎಲ್ಲ ವಿದ್ಯಾರ್ಥಿಗಳು ಸರ್ಕ ವಿದ್ಯಾರ್ಥಿಗಳ ಪೋಷಕರು ಸರ್ಕಾರಿ ಇಲಾಖೆಯಿಂದ ಬರ್ತಾರೆ ಅದೇ ರೀತಿ ಖಾಸಗಿ ಎಲ್ಲಿ ಮೆನ್ಷನ್ ಇದ್ದಾರೆ ಅದೇ ರೀತಿ ಅವರಿಗೆ ಪಿಂಚಣಿ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ಈ ದೃಢೀಕರಣ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ ಅದೇ ರೀತಿ ಪಿಂಚಣಿ ಪಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಆಗಿದೆ ರಕ್ಷಣಾ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ರಕ್ಷಣಾ ಸಿಬ್ಬಂದಿ ಮಕ್ಕಳಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೋಬೋದು ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಅದ ಸೇಮ್ ಸ್ಯಾಲ್ರಿ ಸರ್ಟಿಫಿಕೇಟ್ ಅದೇ ರೀತಿ ಪೆನ್ಷನ್ ಸರ್ಟಿಫಿಕೇಟ್ ಇದ್ದರೆ ಅವರು ಕೂಡ ತಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಅಟಿಸ್ಟ್ರೇಷನ್ ಆಫೀಸರ್ ಅಧಿಕಾರಿಗಳ ಜೊತೆ ಲಿಂಕ್ ಲಿಂಕನ್ನು ಬಳಸಿ ವಿದ್ಯಾರ್ಥಿಗಳು ದಾಖಲೆಗಳನ್ನು ಈ ದೃಢೀಕರಣ ಮಾಡಬೇಕಾಗಿರ್ತದೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳದ್ದು ತಂದೆ ತಾಯಿ ಪೋಷಕರು ಸರ್ಕಾರಿ ಅಧಿಕಾರಿಗಳು ಬರ್ತಾರೆ ಅದೇ ರೀತಿ ಪೆನ್ಷನ್ ಮಾಡ್ತಿರ್ತಾರೆ ಅವ್ರದ್ದು ಕೂಡ ತಮ್ಮ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಈ ಅಟಿಸ್ಟ್ರೇಷನ್ ಅಧಿಕಾರಿಗಳ ಜೊತೆ ದೃಢೀಕರಣ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಬಂದುಬಿಟ್ಟು ಮೆನ್ಷನ್ ಮಾಡಿರೋ ಪ್ರಕಾರ ಯಾ ಯಾರಿಗೆ ಮಾತ್ರ ಅಂದರೆ ಅರ್ಜಿ ಅರ್ಜಿ ಸಲ್ಲಿಸುವ ಎಫ್ ಸಿ ಎಸ್ ಟಿ ಪಂಗಡದ ವಿದ್ಯಾರ್ಥಿಗಳು ಪೋಷಕರ ವೇತನ ಪಿಂಚಣಿ ಪ್ರಮಾಣ ಪತ್ರ ಅಥವಾ ಆದಾಯ ತೆರಿಗೆ ಐ ಟಿ ರಿಟರ್ನ್ ಸರ್ಟಿಫಿಕೇಟ್ ಪತ್ರ ರಕ್ಷಣಾ ಸಿಬ್ಬಂದಿ ಮಕ್ಕಳಿಗೆ ಕೂಡ ಕೂಡ ಸೇಮ್ ಅವರಿಗೆ ಕೂಡ ಪತ್ರ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಈ ಅಟೈಸೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿ ವೇತನ ಮಾಡ್ಕೋಬೇಕಂದ್ರೆ ಒಂದು ನ್ಯಾಷನಲೈಝಡ್ ಬ್ಯಾಂಕ್ ರಾಷ್ಟ್ರೀಕೃತ ಹೊಂದಿರೋ ಬ್ಯಾಂಕ್ ಇರಬೇಕಾಗುತ್ತೆ ನಿಮ್ಮ ಆಧಾರ್ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಿಮ ದಿನಾಂಕದ ಒಳಗೆ ನೀವು ವಂಚಿತರಾಗದಲೇ ನೀವು ಅಪ್ಲಿಕೇಶನನ್ನು ಕೂಡ ಹಾಕಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೇ ರೀತಿ ಡೈಲಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್